ರಾಜಕಾರಣದಲ್ಲಿ ಭ್ರಷ್ಟಾಚಾರ ಅನ್ನೋದು ಆಡಳಿತದಲ್ಲಿ ವ್ಯವಸ್ಥೆಯಲ್ಲಿ ರಕ್ತ ಮಾಂಸದಂತೆ ಬೆರೆತು ಹೋಗಿದೆ ಜನ ಕೂಡ ಇದನ್ನ ಒಪ್ಪಿಕೊಂಡಿದ್ದಾರೆ ಅನ್ನೋ ಅನುಮಾನ ಹುಟ್ಟುತ್ತೆ ಆದ್ರೂ ರಾಜಕಾರಣಿಗಳು ಮತ್ತು ಸುದ್ದಿ ಮಾಧ್ಯಮಗಳು ಇವತ್ತಿಗೂ ಭ್ರಷ್ಟಾಚಾರದ ಕುರಿತು ಗಂಭೀರವಾಗಿ ಚರ್ಚೆ ಮಾಡ್ತಾರೆ ಅರ್ಥಹೀನ ಪ್ರಲಾಪ ಆದರೂ ಅದನ್ನೇ ಅಸ್ತ್ರದಂತೆ ಬಳಸ್ತಾರೆ ನಮಸ್ಕಾರ ನಾನು ಸಪ್ನಾ ಭ್ರಷ್ಟಾಚಾರಿಗಳಿಂದ ಭ್ರಷ್ಟಾಚಾರಿಗಳಿಗೋಸ್ಕರ ಭ್ರಷ್ಟಾಚಾರಿಗಳೇ ಪಾದಯಾತ್ರೆ ನಡೆಸ್ತಾ ಇದ್ದಾರೆ ಅಂತ ಹೇಳಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ಮೂಡಾ ಮತ್ತು ವಾಲ್ಮೀಕಿ ಅಕ್ರಮ ಹಣ ವರ್ಗಾವಣೆ ಹಗರಣಗಳನ್ನು ಜನತೆಗೆ ತಿಳಿಸೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ಪಕ್ಷಗಳು ಹಮ್ಮಿಕೊಂಡಿರೋ ಪಾದಯಾತ್ರೆಯ ಕುರಿತು ಲೇವಡಿ ಮಾಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭ್ರಷ್ಟಾಚಾರದ ಪಿತಾಮಹ ಕಾಂಗ್ರೆಸ್ ನಡೆಸ್ತಾ ಇರೋದು ಪಶ್ಚಾತಾಪದ ಯಾತ್ರೆ ಭ್ರಷ್ಟಾಚಾರ ರಹಿತ ಆಡಳಿತ ನಡೆಸೋ ಭರವಸೆನ ನೀಡಿ ಜನರ ಕಿವಿಗೆ ಹೂವು ಮೂಡಿಸಿದ್ದಾರೆ ಹಗರಣಗಳಿಗೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಉತ್ತರ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ಇದಕ್ಕೆ ಕೊಂಚ ಸಿಟ್ಟಾದ ಶಿವಕುಮಾರ್ ನೀನು ಗಂಡಸೇ ಆಗಿದ್ರೆ ನಾನು ಮಹಾಭ್ರಷ್ಟ ಅನ್ನೋದಕ್ಕೆ ದಾಖಲೆನ ಬಿಡುಗಡೆ ಮಾಡಬೇಕು ನಿನ್ನದು ಏನೇನಿದೆಯೋ ಇದೆಯೋ ಅದೆಲ್ಲವನ್ನ ಬಿಚ್ಚಿಡ್ತೇನೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಎಚ್ ಡಿ ದೇವೇಗೌಡ ಮತ್ತು ಅವರ ಕುಟುಂಬದ ಆಸ್ತಿಯ ಮೂಲ ಮತ್ತು ಮೌಲ್ಯದ ವಿವರಗಳನ್ನ ಕುಮಾರಸ್ವಾಮಿ ಬಿಚ್ಚಿಡಬೇಕು ಅಂತ ಅಬ್ಬರಿಸಿದ್ದಾರೆ ಇತ್ತೀಚೆಗೆ ಮುಗಿದ ಮುಂಗಾರು ಅಧಿವೇಶನದ ಸಂದರ್ಭದಲ್ಲಿ ಮೂಡಾ ಮತ್ತು ವಾಲ್ಮೀಕಿ ಹಗರಣಗಳ ಕುರಿತ ವಿಪಕ್ಷ ನಾಯಕರು ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸಿದಾಗ ಕೆರಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಮ್ಮದನ್ನ ಬಿಚ್ಚಿಡ್ತೇನೆ ಅಂತ ಬೆದರಿಕೆ ಹಾಕಿದ್ರು ಅಷ್ಟೇ ಅಲ್ಲ ಬಿಜೆಪಿ ಮತ್ತು ಜೆ ಡಿ ಎಸ್ ಅಧಿಕಾರದಲ್ಲಿದ್ದಾಗ ನಡೆದಿದ್ದ ಇಪ್ಪತ್ತೆರಡು ಹಗರಣಗಳನ್ನ ದಾಖಲೆ ಸಮೇತ ಪತ್ರಿಕೆಗಳಿಗೆ ಜಾಹೀರಾತು ನೀಡೋ ಮೂಲಕ ಬಯಲು ಮಾಡಿ ಬಾಯಿ ಮುಚ್ಚಿಸೋದಕ್ಕೆ ನೋಡಿದ್ರು ಸದನ ಮುಗಿದ ನಂತರ ಮೂಡಾ ಹಗರಣ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಇವರ ಈ ನಡೆಯಿಂದಾಗಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು ಐವತ್ತೈದು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ ಅಂತ ಸಾಮಾಜಿಕ ಹೋರಾಟಗಾರ ಟಿ ಜೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೂಟ್ ಸಲ್ಲಿಸಿದ ದೂರಿನಲ್ಲಿ ಆರೋಪ ಮಾಡಿದ್ದಾರೆ ಅಬ್ರಹಂ ದೂರು ಕೊಟ್ಟ ದಿನಾನೇ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶೋಕಾಸ್ ನೋಟಿಸ್ನ ನೀಡಿದ್ದಾರೆ ಸಾಮಾಜಿಕ ಹೋರಾಟಗಾರ ಟಿ ಜೆ ಅಬ್ರಹಾಂ ಕುರಿತು ಡಿಕೆ ಶಿವಕುಮಾರ್ ಆತ ಬ್ಲ್ಯಾಕ್ ಮೇಲ್ ಗಿರಾಕಿ ಆತನ ಮೇಲೆ ಸುಲಿಗೆಯ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ದಾವೆ ಮಂತ್ರಿ ಪರಿಷತ್ ಸಭೆಯಲ್ಲಿ ಅಬ್ರಹಂ ಕೊಟ್ಟಿರೋ ಖಾಸಗಿ ದೂರನ್ನ ತಿರಸ್ಕರಿಸೋದಕ್ಕೆ ಮುಖ್ಯಮಂತ್ರಿಗೆ ನೀಡಿರೋ ನೋಟಿಸ್ ಅನ್ನ ವಾಪಸ್ ಪಡೆದು ಸಭೆ ನಿರ್ಣಯಿಸಿರೋದನ್ನ ರಾಜ್ಯಪಾಲರಿಗೆ ರವಾನಿಸಲಾಗಿದೆ ಅಂತ ಹೇಳಿದ್ದಾರೆ ಎಂಬತ್ತರ ದಶಕದಲ್ಲಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ ವಿರುದ್ಧ ಬಾಟ್ಲಿಂಗ್ ರೇವಜೀತು ಮತ್ತು ಟೆಲಿಫೋನ್ ಟ್ಯಾಪಿಂಗ್ ಹಗರಣಗಳಿಗೆ ಸಂಬಂಧಿಸಿದಂತೆ ರಾಜ್ಯಪಾಲ ಜಿ ವೆಂಕಟ ಸುಬ್ಬಯ್ಯ ಅವರಿಗೆ ದೂರನ್ನ ಸಲ್ಲಿಸಲಾಗಿತ್ತು ಅದೇ ರೀತಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಡಿ ನೋಟಿಫಿಕೇಶನ್ ಸಂಬಂಧ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಅವರಿಗೆ ದೂರನ ನೀಡಲಾಗಿತ್ತು ಇಬ್ಬರ ಮೇಲಿನ ಆರೋಪಗಳು ಮೇಲ್ನೋಟಕ್ಕೆ ಸಾಬೀತಾಗಿ ಇಬ್ಬರು ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆನ ನೀಡಿದ್ರು ಇದಕ್ಕೂ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ದೇವರಾಜ್ ಅರಸು ಮುಖ್ಯಮಂತ್ರಿ ಆಗಿದ್ರು ಆಡಳಿತದಲ್ಲಿ ಹಲವಾರು ಸುಧಾರಣೆಗಳನ್ನ ತಂದು ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಹೆಸರುಗಳಿಸಿದ್ರು ಆ ಸಂದರ್ಭದಲ್ಲಿ ಮೇಲ್ಮನೆಯಲ್ಲಿ ಎ ಕೆ ಸುಬ್ಬಯ್ಯನವರು ಕೆಳಮನೆಯಲ್ಲಿ ಎಚ್ ಡಿ ದೇವೇಗೌಡವರು ವಿಪಕ್ಷ ನಾಯಕರಾಗಿದ್ರು ಪ್ರತಿದಿನ ಒಂದಿಲ್ಲೊಂದು ಒಂದು ಹಗರಣವನ್ನ ಬೈಲಿಗಿಳೆದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ರು ಕೊನೆಗೆ ದೇವರಾಜ್ ಅರಸು ಅವರ ವಿರುದ್ಧ ಕೇಳಿಬಂದ ಭ್ರಷ್ಟಾಚಾರದ ತನಿಖೆಗಾಗಿ ಕೇಂದ್ರ ಸರ್ಕಾರ ಗ್ರೋವರ್ ಕಮಿಷನ್ ನೇಮಕ ಮಾಡಿತು ವಿಚಾರಣೆ ತನಿಖೆ ನಡೆದು ಅರಸು ಆರೋಪ ಮುಕ್ತರಾದಾಗ ವಿಪಕ್ಷ ನಾಯಕ ದೇವೇಗೌಡರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ವಿಧಾನಸಭೆಯಲ್ಲಿ ಇನ್ನು ಮುಂದೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಿಲ್ಲ ಅಂತ ಶಪಥನ ಮಾಡಿದ್ರು ರಾಜ್ಯ ರಾಜಕಾರಣದ ಇತಿಹಾಸದ ಪುಟಗಳನ್ನ ತಿರುವು ಹಾಕಿದ್ರೆ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಹಲವಾರು ಘಟನೆಗಳು ತೆರೆದುಕೊಳ್ತವೆ ಹಲವು ನಾಯಕರ ನಿಜ ಬಣ್ಣನೂ ಬಯಲಾಗುತ್ತೆ ಸರ್ಕಾರಗಳು ಉರುಳಿದಕ್ಕೆ ಸಾಕ್ಷಿಗಳು ಸಿಗ್ತವೆ ರಾಜ್ಯ ಕಾರಣದಲ್ಲಿ ಭ್ರಷ್ಟಾಚಾರ ಅನ್ನೋದು ಲಂಚ ವಸೂಲಿ ಉಡುಗೊರೆ ಲಾಭಿ ಶಿಫಾರಸ್ಸು ಸ್ವಜನ ಪಕ್ಷಪಾತ ಅಧಿಕಾರ ದುರುಪಯೋಗಗಳ ರೂಪದಲ್ಲಿರುವಂಥದ್ದು ಅದು ಆಡಳಿತದಲ್ಲಿ ವ್ಯವಸ್ಥೆಯಲ್ಲಿ ರಕ್ತ ಮಾಂಸದಂತೆ ಬೆರೆತು ಹೋಗಿದೆ ಜನ ಕೂಡ ಅದನ್ನು ಒಪ್ಪಿಕೊಂಡಿದ್ದಾರೆಂಬ ಅನುಮಾನ ಹುಟ್ಟುತ್ತೆ ಆದರೂ ರಾಜಕಾರಣಿಗಳು ಮತ್ತು ಸುದ್ದಿ ಮಾಧ್ಯಮಗಳು ಇವತ್ತಿಗೂ ಭ್ರಷ್ಟಾಚಾರದ ಕುರಿತು ಗಂಭೀರವಾಗಿ ಚರ್ಚಿಸ್ತಾರೆ ಅರ್ಥಹೀನ ಪ್ರಲಾಪ ಆದರೂ ಅದನ್ನೇ ಅಸ್ತ್ರದಂತೆ ಬಳಸ್ತಾರೆ ಬಿಜೆಪಿಯ ಭ್ರಷ್ಟಾಚಾರವನ್ನ ಅಸ್ತ್ರದಂತೆ ಬಳಸಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಹದಿನಾಲ್ಕು ತಿಂಗಳು ಕಳೆಯುವಷ್ಟರಲ್ಲೇ ಎರಡು ಗುರುತರ ಆರೋಪಗಳಿಗೆ ಗುರಿಯಾಗಿದೆ ವಿರೋಧ ಪಕ್ಷದಲ್ಲಿರೋ ಬಿಜೆಪಿ ಮತ್ತು ಜೆ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸಿ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾವೆ ಅದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಸರಣಿ ಸಮಾವೇಶ ಶುರು ಮಾಡಿದೆ ಅವರು ಇವರನ್ನ ಭ್ರಷ್ಟ್ರ ಅಂತ ಇದ್ದಾರೆ ಇವರು ಅವರನ್ನ ಭ್ರಷ್ರು ಅಂತ ಇದ್ದಾರೆ ಅಂದ್ರೆ ಇಬ್ರು ಭ್ರಷ್ಟ್ರೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋ ನೈತಿಕತೆಯನ್ನ ಇಬ್ರು ಕಳ್ಕೊಂಡಿದ್ದಾರೆ ಒಂದ್ ರೀತಿಯಲ್ಲಿ ರಾಜಕೀಯ ನಾಯಕರು ಹೀಗೆ ಸಾರ್ವಜನಿಕವಾಗಿ ಒಬ್ಬರನ್ನೊಬ್ಬರು ಬಿಚ್ಚಿಡೋದು ಬೆತ್ತಲಾಗೋದು ಒಳ್ಳೆಯದಾ ಆದ್ರೆ ನೈತಿಕತೆ ಇಲ್ಲದವರನ್ನ ನಾಯಕರೆಂದ್ಕೊಳ್ಳೋದು ಅವರನ್ನೇ ಮತ್ತೆ ಮತ್ತೆ ಆಯ್ಕೆ ಮಾಡ್ಕೊಳ್ಳೋದು ಅವರು ಯಾರಿಗೂ ಶಿಕ್ಷೆ ಆಗದಿರೋದು ವ್ಯವಸ್ಥೆಯ ಬಗ್ಗೆ ಸಿಟ್ಟನ್ನ ತರಿಸುತ್ತೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋದು ಕೂಡ ವ್ಯರ್ಥ ಅಂತ ಅನ್ಸುತ್ತೆ ಸರಳ ಶಿಸ್ತು ರೂಢಿಸಿಕೊಂಡ ಪ್ರಾಮಾಣಿಕರಿಗೆ ರೇಜಿಗೆ ಹುಟ್ಟಿಸುತ್ತೆ ಆದರೆ ಸುಲಭದ ಹಣ ಲಂಚದ ಹಣ ಅಮೇಧ್ಯ ಎನ್ನುವುದು ತಿಂದವರ ತಿಳುವಳಿಕೆಗೆ ಬಂದು ಬದಲಾಗುವವರೆಗೂ ಕಾಯಬೇಕಷ್ಟೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ